ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಲ್ಲಿದ್ದಾಣ ಈ ಮಾಲೆಲ್ಲ? ತಮಿಳ್ನಾಡ್ದ? ಹ್ಞೂ ಸರ್, ತಮಿಳ್ನಾಡು. ಅನ್ಕೊಂಡೆ. ಓ, ನೋಡ್ದೇವಿ ಜಿ, ಎಲ್ಲೆಲ್ಲಿಂದ ಬಂದು ಬಿಸ್ನೆಸ್ ಮಾಡ್ತಾರೆ. ಅಲ್ಲ ಕಣ, ನಮ್ಮನೆ ಹೆಣ್ಮಕ್ಳು ಅವೆ, ಮನೆಯಿಂದ ಕಾಲ ಆಚೆ ಇಟ್ಟರೆ ಕೈಯ ಪೈಯ ಅಂತಾರೆ. ಇಂಥ ಟೈಮಲ್ಲಿ ಹೆಣ್ಮಕ್ಳ ವಿಷಯ ಬೇಕಾ? ಹುರ್ದಿದ್ದೆ ಅಣ್ಣ, ನಾನು ಸೂರತ್ ತನಕ ಹೋಗಿದ್ದೀನಿ, ಆದರೆ ತಮಿಳ್ನಾಡು ಮಾಲ್ ಯಾವತ್ತೂ ಟ್ರೈ ಮಾಡಿಲ್ಲ, ಒಂದ್ಸಲ ಟ್ರೈ ಮಾಡಬೇಕು. ವಿಜಯ್, ಇಲ್ಲಿರೋ ಮೆಟೀರಿಯಲ್ ತಗೊಂಡೋಗಿ ನಾವು ಅಲ್ಲಿ ಮಾಡಿದ್ರೆ ಹೇಗಿರುತ್ತೆ? ಇಲ್ಲ ಅಣ್ಣ, ಈ ಮೆಟೀರಿಯಲ್ಗಳು ನಮ್ಮ ಬೆಂಗಳೂರು ಜನಕ್ಕೆ ಸೆಟ್ ಆಗಲ್ಲ. ಏ ಇಲ್ಲ, ಈ ಮಡಿಕೇರಿ, ಊಟಿ, ಶಿರ್ಸಿ, ಇಲ್ಲಿಗೆಲ್ಲ ಕಳಿಸ್ಬೋದಲ್ಲ. ಹಂಗಂತೀರ? ಕಳಿಸ್ಬೋದು, ಅದೇನಾಗಿರ್ಲಿ, ಆದ್ರೆ ನನ್ನ ಯೋಚನೆ ಏನ್ ಗೊತ್ತಾ, ನೀವು ತುಂಬಾ ಫಾಸ್ಟ್ ಫಾರ್ವರ್ಡ್ ಆಗಿ ನನ್ನನ್ನ ಬೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಹಂಗಲ್ಲ ವಿಜಯ್, ನಾವು ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡ್ಲೇಬೇಕು. ಈ ಮಡಿಕೇರಿ, ಊಟಿ ಇಲ್ಲೆಲ್ಲ ಚಳಿಗಾಲ ಶುರುವಾದಾಗ ನಮ್ಮ ಹತ್ರ ಬೇರೆ ಯಾವ ಆರ್ಡರ್ ಇಲ್ಲ ಅನ್ಕೋ, ಅವಾಗ ಅಲ್ಲಿದ್ದು ಆರ್ಡರ್ ತಗೊಂಡು ಅಲ್ಲಿಗೆ ಕಳಿಸ್ಬಿಡೋಣ. ಇವಾಗ ನೀನ್ ಏನ್ ಮಾಡು ಅಂದ್ರೆ, ಅಲ್ಲಿದ್ ಕಾಂಟ್ಯಾಕ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆರ್ಡರ್ ಗಳನ್ನ ಹಿಡಿಬೇಕು. ಏನಂತೀಯ? ಯಾಕ್ರೋ? ಅಲ್ಲ, ನೀವು ಬಂದಿರೋದನ್ನ ನಾನು ಅವಾಗ್ಲೇ ನೋಡಿದೆ, ಮಾತರದಲ್ಲಿ ನಿಲ್ಬಾರ್ದು ಅಂತ ಹಾಗೆ ಮಾತಾಡ್ತಿದ್ದೆ ಅಷ್ಟೇ. ಏನಿವಾಗ? ಏನಿಲ್ಲ ಮಾವ, ಇಲ್ಲಿಗ್ ಬಂದ್ರು ನಮ್ಗಳ ಗಂಡಂದ್ರೆಲ್ಲ ಬಿಸ್ನೆಸ್ ನಲ್ಲಿ ತೊಡಗಿರೋದ್ ನೋಡಿದ್ರೆ ನಮ್ಗಳ ಮನ್ಸೆಲ್ಲ ತುಂಬಾ ಹೋಗ್ತಿದೆ. ಅಲ್ಲಿ ನೋಡಿದ್ರೆ ನಮ್ಮ ಮನೆಯವರು ಫಿಶ್ ಮಾರ್ಕೆಟ್ ಅಲ್ಲಿ, ಗೌತಮ್ ಅವರು ಎಲೆಕ್ಟ್ರಿಕ್ ಶಾಪ್ ಅಲ್ಲಿ, ಇಲ್ಲಿ ನೋಡಿದ್ರೆ ನೀವು ಬಟ್ಟೆ ಅಂಗಡಿಲಿ, ಬರೀ ವ್ಯಾಪಾರನೇ ಆಗೋಯ್ತು. ಅಲ್ಲ ಮಾವ, ಅಚ್ಚು ಅಕ್ಕ ನೋಡಿದ್ರೆ ಹೂವಿನ ಅಂಗಡಿಲಿ ನಮ್ಮೂರಲ್ಲಿ ಹೂವಿನ ತೋಟನೇ ಇದೆ ಅಂತ ಫುಲ್ ಬಿಲ್ಡಪ್ ಕೊಡ್ತಿದ್ದಾಳೆ. ಅದ್ ಹಾಗಲ್ಲ, ಸುಮ್ನಿರು. ಓಹೋ, ಎಲ್ಲ ಇಲ್ಲಿದ್ದೀರೇನು? ಏನ್ರಮ್ಮ, ಏನ್ ಮಾತಾಡ್ತಾ ಇದ್ರಿ? ಅತ್ತೆ ಬನ್ನಿ, ಅತ್ತೆ ನೀವೇ ನ್ಯಾಯ ಹೇಳಿ. ನಮ್ಗಳ ಗಂಡಂದ್ರು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ನಮ್ ಕೈಲಿ ಒಂದ್ ರೂಪಾಯಿನೂ ದುಡ್ಡು ಕೊಡದೆ ಹೋದ್ರೆ ನಾವ್ ಇಲ್ಲಿಗ್ ಬಂದ್ ಏನ್ ಪ್ರಯೋಜನ ಹೇಳಿ? ಅಯ್ಯ, ಏನಪ್ಪ ಗೌತಮ್, ಅಲ್ಲಪ್ಪ ಚಿತ್ರ ಏನ್ ಕೇಳ್ತಿದ್ದಾಳ, ಅದನ್ನ ದುಡ್ಡು ಕೊಟ್ಟು ಕೊಡ್ಸೋದಕ್ಕಾಗದಿಲ್ವೇನಪ್ಪ? ಹೋಗು, ಕರ್ಕೊಂಡೋಗವಳ್ಗೆ ಏನ್ ಬೇಕೋ ಎಲ್ಲ ಕೊಡ್ಸು ನಡಿ. ಸರಿ ಅಮ್ಮ. ಹಾ ಕಾರ್ತಿ, ಮುರಳಿ, ವಿಜಯ್, ನೀವು ಅಷ್ಟೇ, ನಿಮ್ ನಿಮ್ ಹೆಂಡ್ತಿರ್ ಏನೇನ್ ಕೇಳ್ತಾರೋ ಪ್ರತಿಯೊಂದು ಕೊಡಿಸ್ಬೇಕು, ಗೊತ್ತಾಯ್ತಾ? ಈ ವಿಜಿ ಯಾವತ್ತು ದೊಡ್ಡವ್ರ ಮಾತನ್ನ ತೆಗ್ ದಾಕೆ ಇಲ್ಲಮ್ಮ, ನಿಮ್ಮ ಮಾತಿಗೆ ಎಷ್ಟು ಬೆಲೆ ಕೊಡ್ತೀನಿ ನೋಡ್ತಾ ಇರಿ. ದೀಪೋ, ಏನ್ ಬೇಕು ನಿಂಗೆ? ಬಾ. ಅಚ್ಚು ಬಾರಮ್ಮ. ಮಾವ, ನಾನ್ ಕೇಳಿದ್ದಲ್ಲ, ಕೊಡಿಸ್ಬೇಡಿ ಮೇಡಮ್. ನಡೀರಪ್ಪ, ನಡೀರಿ. ಇದು ರಸ್ತೆ ಅಲ್ಲ, ನೀರು, ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಅಯ್ಯೋ ಮಾವ, ನೀವು ತಲೆನೇ ಕೆಡ್ಸ್ಕೋಬೇಡಿ, ಹೆಂಗ್ ಜಮಾಯಿಸ್ತೀವಿ ನೋಡಿ. ಏನೋ ಮುರಳಿ, ನಿಂದೇನು ಕತೆ ಬಾವಾ? ನಮಗಿದೆಲ್ಲ ಜುಜ್ಬಿ ಬಿಡಿ ಬಾವಾ. ಗೊತ್ತಿದೆ ಗೊತ್ತಿದೆ. ಹೂ, ನಿಮ್ ಜಾಣತನ ತೋರ್ಸೋದಕ್ಕೆ ಒಳ್ಳೆ ಅವಕಾಶ, ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಒಳ್ಳೇದು. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಮ್ ತಾಕತ್. ನೀವೇ ಫಸ್ಟ್ ಹೋಗ್ಬೇಕು ರೀ, ನೋಡಿ ನಾನೇ ಗೆಲ್ಲೋದು. ಓಕೆ ದೀಪು, ನೀನೇ ಗೆಲ್ತೀಯ ಬಿಡು. ಆದ್ರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ. ನಾವುಗಳು ಯಾವ ಕಾಂಪಿಟೇಷನ್ಗೂ ಹೋಗ್ತಾ ಇಲ್ಲ, ಎಲ್ರು ಒಂದೇ ಬೋಟ್ ಅಲ್ಲಿ ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ. ನಡೀರಿ ನಡೀರಿ.
ದೀಪು ಚಿತ್ರ ಕೊಡಮ್ಮ, ಇದು ನೀನ್ ತಗೊಳಮ್ಮ. ಎಲ್ಲರೂ ಬೇಗ ಬೇಗ ತಿನ್ಕೊಂಬಿಡಿ, ಈಗ್ಲೇ ಹೊತ್ತಾಗಿದೆ. ಶುರು ಮಾಡಿಪ್ಪ. ಓನಮ್ಮ ನಾನು ತಿಂತೀನಿ ಬಿಡಮ್ಮ. ಬಾವಾ, ಈ ತರ ಜಾಗಕ್ ಬಂದ್ರು ಈ ತರ ಬುತ್ತಿ ಕಟ್ಟಿಸ್ಕೊಂಡ್ ಬರೋದನ್ನ ನೀವ್ ಇನ್ನೂ ಬಿಟ್ಟಿಲ್ವಲ್ಲ. ಅಪ್ಪ ಸರಿಯಾಗೇ ಮಾಡಿದ್ದಾರೆ, ಇದೇನ್ ಮನೇನಾ, ಹೊರಗ್ ಬಂದಾಗ ಈ ತರ ಬುತ್ತಿ ಕಟ್ಕೊಂಡೇ ಬರ್ಬೇಕು. ಎಂತ ಬುದ್ಧಿವಂತೆ ನೋಡಿ ಬಾವಾ, ನಿಮ್ ಮಗಳನ್ನ. ಹ್ಞೂ ಕಣಯ್ಯ, ನನ್ ಮಗಳು. ಮಾವಾ, ನಮ್ ಮನೇಲಿ ಐಶು ಬಿಟ್ರೆ ನಮ್ ಅಚ್ಚು ಅಕ್ಕನೆ ಬುದ್ಧಿವಂತೆ. ಹೌದಾ, ಇಲ್ಲಿ ತನಕ ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಅಕ್ಕ, ನೀನೇನಾದ್ರೂ ಡಿ ಸಿ ಆಗ್ಬಿಟ್ಟಿದ್ರೆ ನಮ್ ಮುರಳಿ ಮಾವನ್ಗೆ ಯಾರ್ ಕೈ ಹಿಡಿಯೋರು? ಹಾ, ನಾನು ಸರಿಯಾಗಿ ಓದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಡಿ ಸಿ ಆಗಿರ್ತಿದ್ದೆ. ಅದರ್ಲೇನಿದೆ ಬಾವಾ, ನಿಮಗೆ ಇನ್ನೂ ನಾಲ್ಕು ಜನ ಹೆಣ್ಮಕ್ಳಿಲ್ವಾ? ಯಾರು ಇಲ್ಲ ಅಂದ್ರೆ ಏನು, ಐಶು ಇದ್ಲಲ್ಲ. ಅಪ್ಪ, ಅವ್ರಿಗೆಲ್ಲ ಊಟ ಕೊಟ್ಟು ಬರ್ತೀನಿ. ಓ ಹೌದಮ್ಮ, ಕೊಟ್ಬೋಗಮ್ಮ. ಅವರು ಎಲ್ಲ ಬೇಗ ಬೇಗ ಊಟ ಮಾಡ್ಬಿಡಿ, ಕೊಟ್ಬಿಡಿ. ಬಿಸಿ ಆರೋಗ್ಬಿಟ್ರೆ ಕಷ್ಟ. ತಗೊಂಡೋಗಮ್ಮ. ಹೆಂಗೆ ಫೋನ್? ಹಾ, ಬರಬೇಕು ಬರಬೇಕು ಬರಬೇಕು, ಬನ್ನಿ ಜಾಯ್ನ್ ಆಗಿ. ಪ್ಯಾಕೆಟ್ಗಳೆಲ್ಲ ಹಂಗೆ ಹೊಸ್ಕೊಳ್ಳಿ. ಸ್ಮೈಲ್. ಗೌತಮ್, ಇನ್ನೊಂಚೂರು ನಗ್ಬೇಕು ತಾನೆ, ಯಾಕೆ ಅಷ್ಟೊಂದು ಸೀರಿಯಸ್? ಮಕ್ಕಳು ತುಂಬಾ ಸಮಸ್ಯೆ ಮಾಡ್ತಾರ? ಸಮಸ್ಯೆ ಅಂತೇನಿಲ್ಲ ಅಕ್ಕ, ಹಸ್ವಾದಾಗ ಅಳ್ತವೆ, ಅವಾಗ ಹಾಲು ಕೊಡಿಸ್ಬಿಡ್ತೀನಿ. ಒಟ್ಟಿಗೆ ಅಳಕ್ ಶುರು ಮಾಡಿದ್ರೆ ಅದೊಂದೇ ಕಷ್ಟ. ಹಂಗಾದ್ರೆ ಒಂದು ಕೆಲಸ ಮಾಡಿ ಚಿತ್ರ ಅವ್ರೆ, ಅಳಬೇಡಿ ಅಂತ ಹೇಳಿ ಮಕ್ಳಿಗೆ, ಅಥವಾ ಅದಕ್ಕೆ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಒಂದ್ ಟೈಮ್ ಟೇಬಲ್ ಹಾಕೊಟ್ಬಿಡಿ. ನೋಡಿ ಮಕ್ಳ, ಇಷ್ಟ ಗಂಟೆಗೆ ಎದ್ದೇಳ್ಬೇಕು, ಇಷ್ಟ ಗಂಟೆಗೆ ಅಳಬೇಕು, ಇಷ್ಟ ಗಂಟೆಗೆ ಅಮ್ಮ ಅನ್ಬೇಕು, ಇಷ್ಟ ಗಂಟೆಗೆ ಹಾಲು ಕುಡಿಬೇಕು, ಇಷ್ಟ ಗಂಟೆಗೆ ಮಲಗ್ಬೇಕು ಅಂತ ಅಷ್ಟೇ. ಏನ್ರಿ ಅವ್ರೇನ್ ನಿಮ್ ತರ ವಯಸ್ಸಾಗಿರೋರಲ್ಲ, ಇನ್ನೂ ಚಿಕ್ಕ ಮಕ್ಳು ನೋಡಿ. ಅದಕ್ಕೆ